ನಮಸ್ಕಾರ ಸ್ನೇಹಿತರೆ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಒಂದು ದಿನ ಕರ್ಣನಿಗೆ ಬಂದು, ನಿನ್ನ ಜೀವನದ ಪರಮ ವೈರಿಗಳು ಯಾರು ಮತ್ತು ನಿನ್ನ ಜನ್ಮದ ವೃತ್ತಾಂತ ಏನು ಅಂತ ತಿಳಿಸ್ತೀನಿ ಅಂತ ಹೇಳ್ತಾನೆ. ಆಗ ಕರ್ಣ ಆ ಪರಮಾತ್ಮ ಕೃಷ್ಣನ ಮಾತನ್ನು ನಂಬೋದೇ ಇಲ್ಲ. ಅವನು ಆ ಭಗವಂತ ಶ್ರೀಕೃಷ್ಣನನ್ನೇ ಕಪಟಿ ಅಂತ ಬೈತಾನೆ. ಅಂದರೆ ಯಾವಾಗ ನೀನು ರಾಜಮಾತೆಯ ಪುತ್ರ ಅಂತ ಹೇಳ್ತಾನೋ ಭಗವಂತ, ಆಗ ಕರ್ಣನಿಗೆ ಅದನ್ನು ಸ್ವೀಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಮಾತೆ ರಾಧೆಯಮ್ಮ, ನಾನು ಕುಂತಿಯ ಮಗನಲ್ಲ ಅಂತ ಹೇಳಿ ವಾದ ಮಾಡ್ತಾನೆ. ಆಗ ಈ ಸಂವಾದ ಹೇಗಿರುತ್ತೆ ಅಂದರೆ ಇದೆಲ್ಲ ನಡೆಯೋದಕ್ಕೆ ಮುಂಚೆ ಕರ್ಣನಿಗೆ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನೆ, ನೀನು ಕೌರವರ ಪಕ್ಷನ ಬಿಟ್ಟು ಪಾಂಡವರ ಪಕ್ಷನ ವಹಿಸು, ಯಾಕಂದರೆ ನೀನು ಇವಾಗ ಏನು ಇದೆಯೋ ಆ ಪಕ್ಷ ವೈರಿಗಳ ಪಕ್ಷ, ಅಂದರೆ ಶತ್ರುಗಳ ಪಕ್ಷ. ಅದು ಒಂದು ದಿನ ಅವರು ನಾಶ ಆಗುವಂಥವ್ರು, ಅವರಿಗೆ ಯಾವುದೇ ರೀತಿ ಜೀವನದ ಮೌಲ್ಯಗಳು ತಿಳಿದಿಲ್ಲ. ಅದಕ್ಕೆ ನೀನು ಪಾಂಡವರ ಕಡೆ ಬಂದರೆ ನೀನು ಕೂಡ ಉಳಿಬಹುದು, ಮತ್ತು ಜಯ ಯಾವ ಕಡೆ ಇರುತ್ತೋ, ಸತ್ಯ ನ್ಯಾಯ ಯಾವ ಕಡೆ ಇರುತ್ತೋ ಅಲ್ಲಿಗೆ ನಾನು ನಿನ್ನನ್ನು ಕರಿತಾ ಇದ್ದೀನಿ ಅಂತ ಭಗವಂತ ಹೇಳ್ತಾನೆ. ಅದಕ್ಕೆ ಕರ್ಣನ ಉತ್ತರ ಹೀಗಿರುತ್ತೆ, ಯಾರಿಗೆ ಹುಟ್ಟಿನಿಂದನೂ ಕೇವಲ ಅನ್ಯಾಯನೇ ಆಗಿರುತ್ತೋ ಅವರು ಇಡೀ ಸಮಾಜನ ಶತ್ರು ಎನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ವಾಸುದೇವ. ಯಾಕಂದರೆ ಯಾರ ಜೊತೆ ಬರೀ ಅನ್ಯಾಯ ವ್ಯವಹಾರಗಳೇ ನಡೆದಿರುತ್ತೋ ಅವರು ಸಮಾಜನ ಶತ್ರು ಅಂತಲೇ ತಿಳ್ಕೊತಾರೆ. ಅದರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಹಸ್ತಿನಾಪುರದ ಸಿಂಹಾಸನದ ಮೇಲೆ ನನ್ನ ಮಿತ್ರ ದುರ್ಯೋಧನನ ಅಧಿಕಾರವಿದೆ. ಆ ಸಿಂಹಾಸನದ ಒಡೆತನವನ್ನು ನಾನು ಅವನಿಗೆ ದೊರಕಿಸಿಕೊಡುತ್ತೇನೆ. ಇದು ಯಾವ ರೀತಿಯ ಅಧರ್ಮವಾಗುತ್ತದೆ ವಾಸುದೇವ, ನೀವೇ ಹೇಳಿ. ದುರ್ಯೋಧನನ ತಂದೆ ರಾಜನಾಗಿದ್ದಾರೆ ಹಾಗೂ ರಾಜನ ಪುತ್ರರೇ ರಾಜರಾಗುವುದಕ್ಕೆ ಅರ್ಹರಾಗಿರುತ್ತಾರೆ ಎಂದು ಕರ್ಣ ಆ ಭಗವಂತನಿಗೆ ಹೇಳುತ್ತಾನೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ, ಸಿಂಹಾಸನ ಏರುವುದಕ್ಕೆ ಕೇವಲ ವಂಶಪಾರಂಪರ್ಯವೇ ಬೇಕೆ ಅಥವಾ ಸಾಮರ್ಥ್ಯವೂ ಬೇಕೆ ಎಂದು ಕೇಳುತ್ತಾನೆ. ಅಂದರೆ ಅಧಿಕಾರ ಜನ್ಮದಿಂದ ಸಿಗುತ್ತದೆಯೇ ಅಥವಾ ಸಾಮರ್ಥ್ಯದಿಂದ ಸಿಗುವುದಿಲ್ಲವೇ ಎಂದು ಪ್ರಶ್ನೆ ಮಾಡುತ್ತಾನೆ ಭಗವಂತ. ಅದಕ್ಕೆ ಕರ್ಣ ಹೇಳ್ತಾನೆ, ವಾಸುದೇವ ನೀವು ನನ್ನ ಮಾತಿಂದನೇ ನನ್ನನ್ನು ಕಟ್ಟಾಕ್ತಿದ್ದೀರ, ಆದರೆ ಒಂದನ್ನಂತೂ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು ಯಾವತ್ತೂ ಅಧಿಕಾರವನ್ನು ಬಯಸಿರಲಿಲ್ಲ, ಕೇವಲ ಸಮ್ಮಾನವನ್ನು ಮಾತ್ರ ಬಯಸಿದ್ದೆ. ಆದರೆ ಯಾರು ನನಗೆ ಸಮ್ಮಾನವನ್ನು ದೊರೆಯೋದಕ್ಕೆ ಬಿಡಲಿಲ್ಲ ಮತ್ತು ನಾನು ಎಂದಿಗೂ ಅಧಿಕಾರದ ಮೇಲೆ ಆಸೆ ಪಟ್ಟಿರಲಿಲ್ಲ. ಆದರೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾನು ಅಧಿಕಾರವನ್ನು ವಹಿಸಬೇಕಾದ ಅವಶ್ಯಕತೆ ಬಂದಿತು ಹಾಗೂ ದುರ್ಯೋಧನನ ಆ ಉಪಕಾರಕ್ಕೆ ನಾನು ಅವನೊಂದಿಗೆ ಕೆಲವು ಒಪ್ಪಂದಗಳನ್ನು ಮಾಡಿಕೊಳ್ಳಬೇಕಾಗಿದೆ ಹಾಗೂ ಅವನು ಹೇಳಿದ ಕೆಲಸವನ್ನು ಮಾಡುವುದಷ್ಟೇ ನನ್ನ ಧರ್ಮವಾಗಿದೆ ಎಂದು ಹೇಳುತ್ತಾನೆ. ಆಗ ಆ ಶ್ರೀಕೃಷ್ಣ ಪರಮಾತ್ಮ ಕರ್ಣನಿಗೆ ಅರ್ಥ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಈ ಒಂದು ಮಾತನ್ನು ಹೇಳ್ತಾನೆ, ಹಾಗಾದರೆ ನೀವು ಇಲ್ಲಿ ಕೇವಲ ರಥದ ಸಾರಥಿಯಾಗಿ ಇರುವಿರಿ ಅಷ್ಟೇ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಳ್ಳುವುದಿಲ್ಲವೇ ಎಂದು ಕೃಷ್ಣ ಕೇಳ್ತಾನೆ. ಅದಕ್ಕೆ ಮತ್ತೆ ಕರ್ಣ ಉತ್ತರಿಸ್ತಾನೆ, ಇಡೀ ಸಮಾಜ ನನ್ನ ಕೈಬಿಟ್ಟಾಗ ನನ್ನ ಮಿತ್ರ ದುರ್ಯೋಧನನೊಬ್ಬನೇ ನನ್ನ ಕೈ ಹಿಡಿದನು, ಹಾಗಾಗಿ ಅವನಿಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯವಾಗಿದೆ ವಾಸುದೇವ. ದಯವಿಟ್ಟು ಈ ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಬೇಡಿ, ನಾನು ಅವನ ಋಣದಲ್ಲಿ ಬದುಕಿರೋನು, ನಾನು ಅವನ ಋಣ ತೀರಿಸೋದಕ್ಕೆ ಎಷ್ಟು ಜನ್ಮ ಎತ್ತಿ ಬಂದರೂ ಸಾಲದು, ಹಾಗಾಗಿ ನಾನು ಋಣ ತೀರಿಸುವ ಉದ್ದೇಶಕ್ಕಾಗಿ ಅವನು ಹೇಳಿದ ಎಲ್ಲ ಕರ್ತವ್ಯಗಳನ್ನು ಮಾಡುವ ಹೊಣೆ ನನ್ನದು, ಇದರಲ್ಲಿ ನನ್ನ ಯಾವುದೇ ಸ್ವ ಉದ್ದೇಶ ಇಲ್ಲ, ಕೇವಲ ಸಹಾಯವನ್ನು ನನ್ನಿಂದ ಸಹಾಯ ಪಡೆದ ನನಗೆ ಸಹಾಯ ಮಾಡಿದವರ ಜೊತೆ ನಿಲ್ಲುವುದಷ್ಟೇ ನನ್ನ ಕರ್ತವ್ಯವಾಗಿದೆ ಅಂತ ಕರ್ಣ ಹೇಳ್ತಾನೆ. ಆದರೆ ಶ್ರೀಕೃಷ್ಣ ಇದೆಲ್ಲದಕ್ಕೂ ಒಂದು ಉತ್ತರ ಕೊಡ್ತಾನೆ, ಆಯಿತು ಕರ್ಣ, ನೀನು ನಿನ್ನ ಜನ್ಮ ವೃತ್ತಾಂತನ ತಿಳ್ಕೊ, ನಿನಗೆ ಆಗ ಅರ್ಥ ಆಗತ್ತೆ ನೀನೇನು ಅಂತ. ಮೂಲತಃ ಈ ಹಸ್ತಿನಾಪುರದ ಸಿಂಹಾಸನ ನಿನ್ನದೇ ಆಗಿದೆ, ಆದರೆ ಅದನ್ನು ಮರೆತು ನೀನು ದುರ್ಯೋಧನನಿಗೆ ಕೊಡಿಸೋದಕ್ಕೆ ಹೋರಾಡ್ತಾ ಇದೆಯಾ, ಆದರೆ ನಿನ್ನ ಹೋರಾಟ ಯಾವತ್ತೂ ಫಲಿಸಲ್ಲ, ನಾನು ಮೊದಲೇ ನಿರ್ಧಾರ ಮಾಡಿದ್ದೀನಿ,
ಆ ಸಿಂಹಾಸನದ ಮೇಲೆ ಯಾರು ಕೂರಬೇಕು ಅಂತ. ಅದಕ್ಕೆ ನಾನು ನಿನಗೆ ಈಗಲೂ ಕೂಡ ನಾನೇ ಸ್ವತಃ ಬಂದು ನಿನಗೆ ಹೇಳ್ತಾ ಇದ್ದೀನಿ, ಆ ಪಕ್ಷನ ವಹಿಸೋದನ್ನು ಬಿಟ್ಬಿಟ್ಟು ನನ್ನ ಜೊತೆ ಬಾ, ಪಾಂಡವರ ಜೊತೆ ಸೇರ್ಕೋ, ನಿನಗೂ ಒಂದು ನ್ಯಾಯ ಸಿಗತ್ತೆ, ಹಾಗೂ ನಿನ್ನ ಈ ಜನ್ಮಕ್ಕೂ ಒಂದು ಅರ್ಥ ಸಿಗತ್ತೆ ಅಂತ ಭಗವಂತ ಹೇಳ್ತಾನೆ. ಹಾಗೂ ನಿನ್ನ ಶತ್ರುಗಳು ಒಂದಲ್ಲ ಒಂದು ದಿನ ನರಳಿ ನರಳಿ ಸಾಯ್ತಾರೆ. ಅಂದರೆ ಭಗವಂತ ಏನು ಹೇಳೋದಕ್ಕೆ ಹೋಗ್ತಿದ್ದಾನೆ ಅಂದರೆ, ಯಾವಾಗ ನೀನು ಕುಂತಿ ಮಾತೆಯ ಪುತ್ರ ಅಂತ ಗೊತ್ತಾಗುತ್ತೋ ಆಗ ದುರ್ಯೋಧನನ ಪಕ್ಷ ನಿನ್ನನ್ನು ವೈರಿಯಂತೆ ನೋಡುತ್ತೆ. ಹಾಗೂ ನಿನ್ನ ವೈರಿಗಳನ್ನ ಒಂದು ದಿನ ನಾನು ಖಂಡಿತ ಸರ್ವನಾಶ ಮಾಡೇ ಮಾಡ್ತೀನಿ. ಒಂದು ದಿನ ಅವರು ನಿನ್ನ ಶತ್ರುಗಳು ಆಗೇ ಆಗ್ತಾರೆ. ಈ ದಿನ ನಾನು ನಿನಗೆ ಹೇಳದೇ ಇದ್ರೂ ಒಂದು ದಿನ ನಿನಗೆ ನೆನಪಾಗತ್ತೆ ಕರ್ಣ. ಅದಕ್ಕೆ ಆ ಒಂದು ದಿನ ನಿನ್ನ ಜೀವನದಲ್ಲಿ ಬರಬಾರ್ದು ಅಂತ ಇವತ್ತು ನಾನು ನಿನಗೆ ಬಂದು ಇದನ್ನು ಹೇಳ್ತಾ ಇದ್ದೀನಿ ಅಂತ ಭಗವಂತ ಹೇಳ್ತಾನೆ. ಅದಕ್ಕೆ ಕರ್ಣ ಒಪ್ಪೋದಿಲ್ಲ, ನನ್ನ ಋಣ ಇರೋ ಕಡೆ ನಾನು ಕಾರ್ಯ ಮಾಡಲೇಬೇಕು ವಾಸುದೇವ, ನನ್ನನ್ನು ಕ್ಷಮಿಸಬೇಡಿ ಅಂತ ಹೇಳಿ ಕರ್ಣ ಹೊರಟೋಗ್ತಾನೆ. ಆದರೆ ನಿಜವಾಗ್ಲೂ ಏನಾಯಿತು ಅಂತ ನಮಗೆ ಗೊತ್ತಿದೆ ಅಲ್ವಾ. ಒಂದು ದಿನ ಕರ್ಣನ ವಿರುದ್ಧವಾಗಿ ದುರ್ಯೋಧನ ಮಾತಾಡ್ತಾನೆ. ಯಾವಾಗ ಕರ್ಣ ಕುಂತಿಯ ಮಗ ಅಂತ ಗೊತ್ತಾಗುತ್ತೋ ಆಗ, ಇವನು ನಮ್ಮ ಜೊತೆನೇ ಇದ್ಕೊಂಡು ನಮಗೆ ದ್ರೋಹ ಮಾಡ್ದ ಮಾವ ಅಂತ ಶಕುನಿ ಹತ್ರ ಹೇಳಿಕೊಂಡು ಕರ್ಣನ ಬಗ್ಗೆ ಮಾತಾಡ್ತಾನೆ. ಆದರೆ ಅವರ ಇಬ್ಬರ ಸ್ನೇಹ ಸಂಬಂಧ ತುಂಬಾ ಚೆನ್ನಾಗಿದೆ. ಆದರೆ ಈ ಒಂದು ಜನ್ಮ ವೃತ್ತ ಅಂತ ತಿಳಿದಾಗ ದುರ್ಯೋಧನ ಒಂದು ಕ್ಷಣ ಈ ರೀತಿ ಯೋಚನೆ ಮಾಡ್ತಾನೆ, ಅದಕ್ಕೆ ಇವನು ನನಗೆ ಗೆಲುವನ್ನು ತಂದುಕೊಡಲಿಲ್ಲ, ಅವ್ರ ವಿರುದ್ಧ ಹೋರಾಟ ಮಾಡೋಕ್ಕೋಗಿ ಅವನ ಜೀವನ ಅವನೇ ತಗೊಂಡ, ಯಾಕಂದರೆ ಅವನು ಸಾಯೋ ಅಂಥವನಲ್ಲ ಅಲ್ವಾ ಮಾವ ಅಂತ ಶಕುನಿ ಹತ್ರ ಮಾತಾಡ್ತಾನೆ. ಆಗ ಶಕುನಿನು ಅದನ್ನೇ ಹೇಳ್ತಾನೆ, ಹೌದು ಇದೆಲ್ಲ ಪಾಂಡವರಿಗೋಸ್ಕರ ಸಹಾಯ ಮಾಡೋದಕ್ಕೆ ಮಾಡಿರುವಂತಹ ಕುತಂತ್ರನೂ ಇರಬಹುದು, ಬಿಡು ದುರ್ಯೋಧನ, ಯೋಚಿಸಬೇಡ, ಇನ್ನು ನಾವು ಹೋರಾಟ ಮಾಡೋಣ ಅಂತ ಯುದ್ಧ ಪ್ರಾರಂಭಿಸ್ತಾರೆ. ಆಗ ಭಗವಂತ ಶ್ರೀಕೃಷ್ಣ ಕರ್ಣನಿಗೂ ಕೂಡ ಯುದ್ಧದ ಸಮಯದಲ್ಲಿ ಇದೇ ಮಾತನ್ನು ಹೇಳ್ತಾನೆ, ಅವತ್ತು ನಾನು ಬಂದು ನಿನ್ನನ್ನು ಓಲೈಸಿದಾಗ ನೀನು ನನ್ನ ಮಾತನ್ನು ಕೇಳಲಿಲ್ಲ, ಆದರೆ ಇವತ್ತು ನಿನ್ನ ಜನ್ಮ ವೃತ್ತ ಅಂತ ತಿಳ್ಕೊಂಡಿದ್ಯಾ, ಮತ್ತು ಯಾವುದು ಸತ್ಯ ಯಾವುದು ನ್ಯಾಯ ಅಂತ ತಿಳ್ಕೊಂಡಿದ್ಯಾ, ಅದಕ್ಕೆ ನಾನು ನಿನಗೆ ನ್ಯಾಯದ ಪಕ್ಷ ವಹಿಸು ಅಂತ ಹೇಳೋದಕ್ಕೆ ಬಂದೆ. ಯಾಕಂದರೆ ಇವತ್ತು ಅವರೆಲ್ಲರೂ ನಿನ್ನ ಶತ್ರುಗಳೇ ಆಗಿದ್ದಾರೆ, ನಿನ್ನ ಶತ್ರುಗಳು ಈ ದಿನ ನನ್ನಿಂದಲೇ ಸರ್ವನಾಶನೂ ಆಗ್ತಾರೆ, ಇದೇ ಈ ಒಂದು ಕುರುಕ್ಷೇತ್ರ ಯುದ್ಧದ ಉದ್ದೇಶ ಆಗಿದೆ ಕರ್ಣ ಅಂತ ಭಗವಂತ ಹೇಳ್ತಾನೆ. ಸ್ನೇಹಿತರೆ, ಈ ಒಂದು ಕತೆ ಕೇಳಿದಾಗ ನಿಮಗೆ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಬಹುದು. ಇದೇ ರೀತಿಯ ಮಹಾಭಾರತದ ಇನ್ನಷ್ಟು ಕಥೆಗಳನ್ನ ನಾನು ನಿಮಗೆ ತಿಳಿಸ್ತೀನಿ. ಅಂದರೆ ನನ್ನ ಕೃಷ್ಣ ಪರಮಾತ್ಮ ಒಳ್ಳೆಯವರಿಗೆ ಎಷ್ಟು ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ, ಒಳ್ಳೆಯವ್ರಿಗೆ ಯಾವ ರೀತಿ ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ಎಷ್ಟೋ ನಿದರ್ಶನಗಳನ್ನ ಕೊಟ್ಟು ಉದಾಹರಣೆಗಳನ್ನ ಕೊಟ್ಟು ನಿಮಗೆ ನಾನು ಅದನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ನನ್ನ ಜೊತೆ ನೀವು ಹೇಳ್ಕೋಬಹುದು. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.